ಎಸ್ ಗೈಸ್ ಸಾರಿ ಆಗ್ಲೇ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ ಬಟ್ ಇಲ್ಲಿ ಸಿಗ್ನಲ್ ತುಂಬಾ ಬ್ಯಾಡ್ ಆಗಿದೆ ವೈಫೈ ಇಲ್ಲ ಸೊ ಕಟ್ ಆಯಿತು ಸೊ ನಾನಿಲ್ಲಿ ಗೋವಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ ಏನೋ ಒಂದು ಆಕ್ಸಿಡೆಂಟ್ ಆಯಿತು ಅಂತ ಗೊತ್ತಾಯ್ತು ಬಟ್ ಎಕ್ಸಾಕ್ಟ್ ಆಗಿ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಸಾಕಷ್ಟು ನ್ಯೂಸ್ ಚಾನೆಲ್ಸ್ ಅಲ್ಲಿ ನನ್ನ ಹೆಸರನ್ನ ಸೇರಿಸ್ಕೊಂಡಿದ್ದಾರೆ ಆ ಒಂದು ಪ್ರಕರಣಕ್ಕೆ ಅಂತ ಗೊತ್ತಾಯ್ತು ಈಗ ತಾನೆ ದಿವಸ ಬೆಳಿಗ್ಗೆ 5 ಗಂಟೆಗೆ ಎದ್ದು ಶೂಟಿಂಗ್ ಮಾಡ್ತಾ ಇದ್ರಿ ಬಟ್ ಇವತ್ತು ಒಂದ್ ಸ್ವಲ್ಪ ಶೂಟಿಂಗ್ ಲೇಟ್ ಆಗಿದೆ ಅಂದಿದ್ದಕ್ಕೆ ಸ್ವಲ್ಪ ಮಲ್ಕೊಳ್ಳೋಣ ರೆಸ್ಟ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ ಬಟ್ ಅದೀಗ ಆಗ್ತಾ ಇಲ್ಲ ಮನೆಯಿಂದ ಫೋನ್ ಮಾಡಿದ್ರು ಮನೇಲಿ ಎಲ್ಲರೂ ತುಂಬಾ ಗಾಬರಿ ಆಗಿದ್ದಾರೆ ಇದನ್ನ ಕೇಳಿ ನನ್ನ ಪ್ರಕಾರ ಯಾವುದೇ ಒಂದು ನ್ಯೂಸ್ ಚಾನೆಲ್ ಅಂದ್ರೆ ನಮಗೆ ಅದ್ರ ಬಗ್ಗೆ ತುಂಬಾ ನಂಬಿಕೆ ಇರುತ್ತೆ ನ್ಯೂಸ್ ಚಾನೆಲ್ ಅಂದ್ಕೊಳ್ಳಿ ಅವ್ರು ಹೇಳೋದೆಲ್ಲ ಸರಿ ಅಂತ ನಾವು ಭಾವಿಸ್ತೀವಿ ಇಷ್ಟು ಈಸಿಯಾಗಿ ಒಬ್ಬ ಮನುಷ್ಯನ ಬಗ್ಗೆ ಆಕ್ಟರ್ ಬಗ್ಗೆ ನಾವು ಇಡೀ ಜೀವನ ನಾವು ಪರ್ಫೆಕ್ಟ್ ಆಗಿರ್ಬೇಕು ಕರೆಕ್ಟ್ ಆಗಿರ್ಬೇಕು ನಮ್ಗೆ ಸಮಾಜದ ಬಗ್ಗೆ ಒಂದು ಕಾಳಜಿ ಇದೆ ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇರ್ತೀವಿ ನಮ್ ಎಸ್ಪೆಷಲಿ ನಮ್ ತಂದೆಯವರಾಗಿರ್ಬೋದು ನಮ್ ಇಡೀ ಕುಟುಂಬ ಜೀವನದಲ್ಲಿ ತುಂಬಾ ಕರೆಕ್ಟ್ ಆಗಿರ್ಬೇಕು ಎಲ್ಲರ ಹತ್ರ ಒಳ್ಳೆ ಹೆಸರನ್ನ ಗಳಿಸ್ಬೇಕು ಅನ್ನೋದು ನಮ್ಮ ಮೊದಲ ಪ್ರಯತ್ನ ಸೊ ಅದಕ್ಕೆ ಧಕ್ಕೆ ತಂದಿದ್ದಾರೆ ಆ ಚಾನೆಲ್ಸ್ ಅವರು ದಿಸ್ ಇಸ್ ನಾಟ್ ರೈಟ್ ಸಾಮಾಜಿಕ ಕಾಳಜಿ ಇರಬೇಕು ಫಸ್ಟ್ ಆಫ್ ಆಲ್ ನ್ಯೂಸ್ ಚಾನೆಲ್ ಅಂದ್ರೆ ಇದಕ್ಕಿಂತ ಏನ್ ಹೇಳೋದು ಗೊತ್ತಾಗಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಸಾಕಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಗೆ ಇಷ್ಟೇ ಧೈರ್ಯ ಅಷ್ಟೇ ನೀವು ನಮ್ಮನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೀರಾ ನೀವು ನಮ್ಮನ್ನ ನೋಡ್ಕೊಂತೀರಾ ಅನ್ನೋ ಒಂದು ಧೈರ್ಯ ಖಂಡಿತವಾಗ್ಲೂ ಇದೆ ಬಟ್ ನನ್ನ ಪ್ರಕಾರ ನನ್ನ ಬಗ್ಗೆನೆ ಅಲ್ಲ ಇದಕ್ ಮುಂಚೆ ಇದಾದ್ಮೇಲೂ ಬೇರೆ ಯಾವ ಆಕ್ಟರ್ ಆಗಿರ್ಬೋದು ಯಾವ್ದೇ ಮನುಷ್ಯನ ಬಗ್ಗೆ ಇಷ್ಟು ಈಸಿಯಾಗಿ ಒಂದು ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡೋದು ಎಸ್ಪೆಷಲಿ ನ್ಯೂಸ್ ಚಾನೆಲ್ ಈಗ ನೋಡಿ ಸೋಷಿಯಲ್ ಮೀಡಿಯಾ ಅಲ್ಲಿ ಯಾರೋ ಏನೋ ಹೇಳ್ತಾರೆ ಯಾರೋ ಇನ್ನೊಬ್ಬರ ಬಗ್ಗೆ ಏನೋ ಮಾತಾಡ್ತಾರೆ ಬೈತಾರೆ ಅಂದ್ರೆ ಅದು ನಮ್ ಕಂಟ್ರೋಲ್ ಅಲ್ಲಿಲ್ಲ ಎಷ್ಟೋ ಜನ ಅವ್ರೇನ್ ಬೇಕಾದ್ರೂ ಹೇಳ್ಬೋದು ಇಟ್ಸ್ ಅನ್ ಓಪನ್ ಮೀಡಿಯಾ ಬಟ್ ಒಂದು ನ್ಯೂಸ್ ಚಾನೆಲ್ ಹೇಳ್ತಾರೆ ಅಂದಾಗ ಅದ್ ನಿಜ ಅಂತಾನೆ ಎಲ್ಲರೂ ಭಾವಿಸ್ತಾರೆ ಸೊ ಸಾರಿ ಫ್ರೆಂಡ್ಸ್ ಮತ್ತೆ ಡಿಸ್ಕನೆಕ್ಟ್ ಆಗಿತ್ತು ಸೊ ಅದೇ ನೀವು ನೋಡ್ತಾ ಇರೋ ಹಾಗೆ ನಾನು ಇಲ್ಲಿ ಶೂಟಿಂಗ್ ದ ಫೋಟೋಸ್ ಹಾಕ್ತಾ ಇದ್ದೀನಿ ವಿಡಿಯೋಸ್ ಹಾಕ್ತಾ ಇದ್ದೀನಿ ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗೋವಾಲ್ ಇದ್ದೀನಿ ಎಕ್ಸಾಕ್ಟ್ ಆಗಿ ಆಕ್ಸಿಡೆಂಟ್ ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಬಟ್ ಐ ಪ್ರೇ ಟು ಗಾಡ್ ಯಾರಿಗೂ ಏನ್ ಆಗಿರಬಾರ್ದು ಎಲ್ರು ಸೇಫ್ ಆಗಿ ಇರಬೇಕು ಅಂತ ದೇವರಲ್ಲಿ ನಾವೆಲ್ಲರೂ ಬೇಡ್ಕೊಳ್ಳೋಣ ಸೊ ಎಕ್ಸಾಕ್ಟ್ ಆಗಿ ಏನಾಗಿದೆ ಅಂತ ತಿಳ್ಕೊಂತೀನಿ ನಾನು ಆದಷ್ಟು ಬೇಗ ಇಲ್ಲಿ ಸಿಗ್ನಲ್ ಸರಿಗಿಲ್ಲ ಲಕ್ಕಿಲಿ ಒಂದ್ ಕಡೆ ಬಂದ್ ನಿಂತಿದ್ದೀನಿ ಇಲ್ಲಿ ಎಕ್ಸಾಕ್ಟ್ ಆಗಿ ಸಿಗ್ನಲ್ ಸಿಕ್ಕಿದೆ ನನ್ಗೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮೆಲ್ರಿಗೂ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಮೆಲ್ರಿಗೂ ನಾನು ಚಿರಋಣಿ ನೀವೆಲ್ಲರೂ ನಮ್ಮನ್ನ ನಂಬಿರೋದ್ರಿಂದ ನಮ್ಮನ್ನ ಕಾಪಾಡ್ತಿರೋದ್ರಿಂದ ನಾವು ಆಕ್ಟರ್ಸ್ ಇಲ್ಲಿದ್ದೀವಿ ಇಷ್ಟು ಈಸಿಯಾಗಿ ಯಾರೋ ಒಬ್ಬರು ಇಷ್ಟು ವರ್ಷ ನಾವು ಕಷ್ಟಪಟ್ಟು ಮಾಡಿರೋ ಹೆಸರನ್ನ ಹಾಳು ಮಾಡಕ್ ಪ್ರಯತ್ನ ಪಡ್ತಿದ್ರು ನೀವೆಲ್ಲರೂ ಇದೇ ನಮ್ ಜೊತೆ ಅನ್ನೋ ಒಂದು ನಂಬಿಕೆಯಿಂದ ನಾನಿದ್ದೀನಿ ಸೊ ಥ್ಯಾಂಕ್ ಯು ಲವ್ ಯು ಆಲ್ ಆಕ್ಸಿಡೆಂಟ್ ಅಲ್ಲಿ ಏನಾಗಿದೆ ಗೊತ್ತಿಲ್ಲ ಸೊ ನಾವೆಲ್ಲರೂ ಆ ದೇವರಲ್ಲಿ ಬೇಡ್ಕೊಳ್ಳೋಣ ಆಕ್ಸಿಡೆಂಟ್ ಅಲ್ಲಿ ಯಾರಿಗೂ ಏನೋ ಆಗಿದೆ ಇರಲಿ ಅಂತ ಅಂಡ್ ಎಷ್ಟಾಗುತ್ತೋ ಅಷ್ಟು ನಾನು ಬೇರೆ ಕಡೆ ಕೂಡ ಕ್ಲಾರಿಫೈ ಮಾಡಕ್ಕೆ ಟ್ರೈ ಮಾಡ್ತೀನಿ ಬಟ್ ನನಗೆ ಎಲ್ಲಾದ್ರಕ್ಕಿಂತ ಇಂಪಾರ್ಟೆಂಟ್ ನೀವು ನಾನು ಕ್ಲಾರಿಫಿಕೇಶನ್ ಕೊಡಬೇಕಾಗಿರೋದು ನಿಮಗೆ ಐ ಆಮ್ ರೆಸ್ಪಾನ್ಸಿಬಲ್ ಓನ್ಲಿ ಟು ಯು ಪೀಪಲ್ ನಾನು ಬೇರೆ ಯಾರಿಗೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ನಾನು ಬರೀ ನಿಮಗೆ ಉತ್ತರ ಕೊಡೋ ಅವಶ್ಯಕತೆ ಇದೆ ಅದು ನನ್ನ ಕರ್ತವ್ಯ ಸೊ ನಿಮಗೆ ಹೇಳಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಈಗ ಶೂಟಿಂಗ್ ಹೋಗ್ತಾ ಇದ್ದೀನಿ ಅಲ್ಲಿಂದ ಕೂಡ ಒಂದು ಆದಷ್ಟು ಬೇಗ ಒಂದು ವಿಡಿಯೋ ಹಾಕ್ತೀನಿ ಸೊ ಥ್ಯಾಂಕ್ ಯು ಸಾಕಷ್ಟು ಜನ ಇಲ್ಲಿ ಮೆಸೇಜ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಅಂಡ್ ಲವ್ ಯು ಆಲ್ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್